ಯಾರಾಗ್ಬೇಕು ಪ್ರಧಾನಮಂತ್ರಿ ಯಾರಾಗ್ಬೇಕು? ಎಂ ಪಿ ಈ ಕಡೆ ಬಂದ್ರೆ ಎಂ ಪಿ ಹೆಸರು ಕುನ ಇರ್ತದೆ. ಎಂ ಪಿ ಹೆಸರು ಏನಾದಂಬದು ಯಾರಿಗೆ ಕುನಾನೇ ಇಲ್ಲ, ಬಂದ್ರೆ ಕುನ ಆಗ್ತದೆ. ಎರಡು ಸಲ ಗೆದ್ದನವ ಈ ಕಡೆ ಬಂದಿಲ್ಲ, ಮಾರಿ ನೋಡಿಲ್ಲ, ಅವ್ನ ಹೆಸರು ಭೀ ಮರಲ್ಲ ಹೊಂಟದು. ಸರ್, ಅಭಿವೃದ್ಧಿ ಕೆಲಸ ಏನದ ಬೀದರ್ ಜಿಲ್ಲೆದಾಗ? ಒಂದು ಚೇರ್ ಒಂದು ಹಾಕ್ಸರ್ ಸರ್, ಎಲ್ಲ ತಾಲೂಕದಾಗ, ಎಲ್ಲ ಊರ್ದಾಗ, ಎಲ್ಲ ಗಾರ್ಡನ್ದಾಗ. ಅದಕ್ಕೆ ಬಿಟ್ಟು ಏನೂ ಇಲ್ಲ ಅಂತಂದ. ಅಭಿವೃದ್ಧಿ ಕೆಲಸ ಎಂ ಪಿ ಸಾಹೇಬ್ರು ಯಾವಾಗಾರೋ 2-3 ವರ್ಷಗೋ ಕುರ್ತಿ ಕಳಿಸ್ಕೊಡ್ತಾರೆ ರೀ. ಆ ಸಿಮೆಂಟ್ ಕುರ್ತಿ ಎಲ್ಲರೂ ಮಂದಿರದಾಗ ಅದು ಇರ್ತಾರೆ, ಜನರಿಗೆ ಏನು ಉಪಯೋಗ ಇಲ್ಲ ಇಲ್ಲ. ರೋಡಿಗೆ ಇಕ್ಕಲ್ರು ಅವರು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಚಂದ ಅಂತೇವೆ, ನಮ್ಗೆಲ್ಲ ಚಂದ ಸವಲತ್ತು ಕೊಟ್ಟು. ನಿಮ್ದು ಎಂ ಪಿ ಯಾರಿದ್ದಾರೆ? ಭಗವಂತ ಕುಬಾ. ಭಗವಂತ ಕುಬಾ ಅವ್ರದ್ದು 2 ಟರ್ಮ್ ಮಾಡ್ತಾ ಇದ್ದಾರೆ. ಭಗವಂತ ಕುಬಾ ಈಗ ಎಂ ಪಿ ನಮ್ಮ ಕುಬಾ ಸಾಹೇಬ್ ಹಾರ ಅಟ್ ಪ್ರೆಸೆಂಟ್. ಈಗ 2 ಸಲ ಟರ್ಮ್ ಅವ್ರದ್ದು ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. ಈಗ ಎಂ ಪಿ ಈಗ ಪ್ರೆಸೆಂಟ್ ಭಗವಂತ ಕುಬಾ ಅವ್ರು ಅದಾರೆ. ಈಗೇನು ಸದ್ಯ ಗೊತ್ತಿಲ್ಲ ರೀ ಎಂ ಪಿ ರೀ. ಹ್ಞೂ, ಎಂ ಪಿ ಯಾರು ಹೆಸರು ಭೀ ಗೊತ್ತಿಲ್ಲ, ಹೆಂಗದ ನಮಗೇನು ಗೊತ್ತಿಲ್ಲ ಸರ್. ನಮ್ಮ ಎಂ ಪಿ ನೋಡ್ರಿ ಬಿಟ್ಟ ನಂಗೆ ತಿಳಿಯಲ್ಲ ಅವ್ರು ಯಾರು ಹೆಂಗೆ ಹೆಸರು ಗೊತ್ತಿಲ್ಲ. ಎಂ ಪಿ ಈ ಕಡೆ ಬಂದರೆ ಎಂ ಪಿ ಹೆಸರು ಕುನ ಇರ್ತದೆ. ಎಂ ಪಿ ಹೆಸರು ಏನಾದಂಬದು ಯಾರಿಗೆ ಕುನಾನೇ ಇಲ್ಲ, ಬಂದರೆ ಕುನ ಆಗ್ತದೆ. ಎಂ ಪಿ ಜಾದವ್. ಹಾಂ, ಜಾದವ್ ಅಲ್ರಿ ಬೀದರ್ನ ಯಾರಪ್ಪ ಅವನು? ಎಂ ಪಿ, ಎಂ ಪಿ ಹೆಸರು, ಎಂ ಪಿ ಹೆಸರು ನನಗೆ ಬರಲ್ಲ ಹೊಂಟದಪ್ಪ ನೆನಪಿನಾಗೆ. ನನಗೆ ಗೊತ್ತ, ನಮ್ಮ ಪಾರ್ಗಳು ನಿಮ್ಗೆ ಗೊತ್ತ, ಅವರೇ ತಿಳಿದವ. ಹೆಸರು ಗೊತ್ತಿಲ್ಲ ಅವ್ರದ್ದು? ಅದು ಯಾರಿಗೂ ಗೊತ್ತಿಲ್ಲ ರೀ ಸರ್, ನೀವು ಹೇಳ್ದಂಗೆ ಹಿಂಗೆ. ಹೆಸರು ಗೊತ್ತಿಲ್ಲ ಅವ್ರದ್ದು? ಭಗವಂತ ಕುಬಾ ರೀ ಸರ್. ಕುಬಾ ಅವರು? ಭಗವಂತ ಕುಬಾರ್ ಇದ್ದಾರೆ ರೀ. ಕುಬಾನೇ ಇದ್ದರು, ಈ ಸಲನು ಅವರಿಗೆ ಕೊಟ್ಟಾರ. ಅವ್ರಿಗೆ ಬರ್ತಾರ ಈ ಕಡೆ ಎಲ್ಲ ಕ್ಷೇತ್ರದಾಗ ಬಂದಾರ? ಸಾಕಲ್ ಸರಿ ಬಂದ್ರೆ ಚಿಂಚೋಳಿಗೆ ಬಂದಾರ. ಇಲ್ಲ ನೋಡಿದೀನಿ, ಹೆಚ್ಚು ಬರಲ್ಲ ಸರ್ ನಮ್ಮ ತಾಲೂಕಿಗೆ. ಅವರು ಏನು ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅವ್ರಿಗಿಂತ ಹೆಚ್ಚಿಗೆ. 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಬರ್ತದ, ಅವರು 5 ಸಲನೂ ಬಂದಿಲ್ಲ. ಬಂದ್ರು ನಮ್ ಚಿಂಚೋಳಿದಾಗ ಅವರು ಪಕ್ಷದವ್ರೆ, ಅವ್ರ ವಿರುದ್ಧ ಆದ. 2 ಸಲ ಗೆದ್ದನ ಈ ಕಡೆ ಬಂದಿಲ್ಲ, ಮಾರಿ ನೋಡಿಲ್ಲ, ಅವ್ನ ಹೆಸರು ಭೀ ಬರಲ್ಲ ಹೊಂಟದ. ಇದು ನಮ್ದು ಈಗ ಮೊನ್ನೆ ಇದ್ರಿ ಬೀದರ್ಕ 2-3 ವರ್ಷ ಆಯ್ತು, ಹಾಗೆ 4-5 ವರ್ಷ ಆಯ್ತು. ಹಂಗಾಗಿ ಅವ್ ನೆನಪಿನ ಇಲ್ಲ. ಬಂದಿಲ್ಲ ಒಂದ್ಸಲ ಭೀ? ಬಂದಿಲ್ಲ, ಮಾತಾಡಲ್ಲ, ಕೈ ಮಾಡಲ್ಲ, ಹಂಗೆ ಹೋತಾನೆ ನೋಡಿಲಿ ಅವ್ನು ನಮ್ಮ ಕಡೆ ನಿಂತು ನೋಡಲ್ಲ. ನಾವಂತೂ ನೋಡಿಲ್ಲ ಸರ್ ಇಲ್ಲಿವರೆಗೆ. ಅವರು ಪ್ರಾಪರ್ ಅವ್ರದ್ದು ತಾಲೂಕಿನವ್ರೆ, ಆದ್ರೆ ಇನ್ನ ಅವ್ರ ತಾಲೂಕದ ಅವರು ತಾಲೂಕ ವ್ಯಾಪ್ತಿಗೆ ಬಂದಿಲ್ಲ, ಹಳ್ಳಿ ಮಟ್ಟದಾಗ ಏನು ಬರ್ತಾರೆ ಸರ್? ಬಂದಿರೋ ಬಂದಿಲ್ಲ ಬಿಟ್ಟ ನಮ್ಮ ತಲೆಗೆ ಇರಲ್ಲ. 2 ಸಲ ಅವರು ಓಟಿಂಗ್ ಗೆದ್ದು ಬಂದರು, ಆದರೂ ಒಂದು ದಿನ ನಮಗೆ ಬಂದು ಅವರು ಮುಖಾಮುಖಿಯಾಗಿ ಪರಿಚಯನೂ ಆಗಿಲ್ಲ. ಜನರು ಅವ್ರದ್ದು ಏನು ಸುಖ ಕಷ್ಟಗಳು ಏನೂ ಅವರು ತಿಳ್ಕೊಂಡಿಲ್ಲ ಸರ್. ಒಣ ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಎಲೆಕ್ಷನ್ ಟೈಮಿಗೆ ಇದು ಮಾಡ್ತಾರೆ ಅಂತಂದ್ರೆ ಅವ್ರ ಹೆಸರೇ ಗೊತ್ತಿಲ್ಲ. ಒಣ ಭಗವಂತ ಕೂಬಾ ಅಂತ ಹೆಸರದ ಖರೆ ಅಂತಂದ್ರೆ ಅವ್ರು ಯಾರು ಮುಖ ತನ ಇನ್ನ ತನ ನೋಡಿಲ್ಲ. ಅದು ಯಾರು ವರ್ಷಿಗೆ 2 ವರ್ಷಿಗೆ ಬಂದಾರ ಕೂಬಾ ಅಂಬದು ಅಷ್ಟೇ ಕೇಳಿದೆವು. ಈಗ 5 ವರ್ಷ ಸಂಸದರಾಗಿದ್ದರು, 5 ವರ್ಷ ರಾಸಾಯನಿಕ ರಸಗೊಬ್ಬರದ್ದು ಸಚಿವರಾಗಿದ್ದರು. ನಮ್ಮ ಗ್ರಾಮಕ್ಕೆ ಒಂದು ಸರ್ನೂ ಬಂದಿಲ್ಲ, ನಮ್ಮ ಮಳೆ ಉತ್ತರ ಛೇದ್ರಕ್ಕೆ ಬಂದಿಲ್ಲ ಅವ್ರು. ಏನು ಕೆಲಸ ಮಾಡಿದ್ದಾರೆ ಏನಾರ? ಏನು ಕೆಲಸ ಮಾಡಿದ್ರೆ ಏನು ಅಭಿವೃದ್ಧಿ? ಎಂ ಪಿನ ಕುನ ಇಲ್ಲ ಅಂದ್ರೆ ಅಭಿವೃದ್ಧಿ ಏನು ಮಾಡ್ತಾರೆ? ಇವರೆಲ್ಲ ಮೋದಿ ಗಾಡಿ ಮ್ಯಾಲೆ ಬಂದವ್ರ, ಅವ್ರ ಸ್ವಂತ ಹೆಸರ್ಲಿಂದ ನಂಬಲ್ಲಿ ಯಾರೂ ಗೆದಕ್ಲೇ ಇಲ್ಲ. ಬಿ ಜೆ ಪಿಲಿ ನಮ್ಮ ಕರ್ನಾಟಕದಾಗೆ ಮೋದಿ ಗಾಡಿ ಮುಗ್ದೋಯ್ತು, ಎಲ್ಲ ಕಾಂಗ್ರೆಸ್ ಎಂ ಪಿನೇ ಬರ್ತದೆ. ಅಭಿವೃದ್ಧಿ ಭಾಳ ಶೂನ್ಯ ಸರ್, ಅವ್ರಿಗೆ ಅಂತ ಹೇಳ್ಕೊಂಬಂತೀವಿ. ಅಭಿವೃದ್ಧಿ ಅವ್ರು ಕೊಟ್ಟಿಲ್ಲ ಸರ್, 10 ವರ್ಷನಾಗ ಅವ್ರಿಗೆ ಕೊಡ್ಬೇಕಾಗಿತ್ತು, ಜನ ನಿರೀಕ್ಷೆ ಇತ್ತು, ಆ ಅಭಿವೃದ್ಧಿ ಅಂತ ಕೊಟ್ಟಿಲ್ಲ ಸರ್. ನಮ್ಮಲ್ಲೂ ಹಣಮಂದ್ರ ಗುಡಿ ಒಂದು ಸ್ವಲ್ಪ ಫಂಡ್ ಕೊಟ್ಟು ಒಂದು 4 ಲಕ್ಷ ಕೆಲಸ ನಡೆದವ, ಎಲ್ಲ ಕುರ್ಚಿ ಹಾಕ್ಯಾರ ಹಾಕಿವಲ್ಲ. ಉಜ್ವಲ ಯೋಜನೆ ಒಳಗ ಗ್ಯಾಸ್ ಎಲ್ಲ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದಾರೆ. ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇದ್ರೆ ಜನರಿಗೆ ಮುಟ್ಟಿಸುವಂತ ಕೆಲಸ ಭಗವಂತ ಕುಬಾ ಅವರು ಮಾಡಿದಾರೆ ಸರ್. ಅಭಿವೃದ್ಧಿ ಕೆಲಸ ಎಂ ಪಿ ಸಾಹೇಬ್ರು ಯಾವಾಗಾರ 2-3 ವರ್ಷಗೋ ಕುರ್ಚಿ ಕಳ್ಸ್ಕೊಡ್ತಾರ ರೀ. ಆ ಸಿಮೆಂಟ್ ಕುರ್ಚಿ ಎಲ್ಲರೂ ಮಂದಿರದಾಗ ಅದು ಇರ್ತಾರೆ, ಜನರಿಗೆ ಏನು ಉಪಯೋಗ ಇಲ್ಲ ಇಲ್ಲ. ರೋಡಿಗೆ ಇಕ್ಕಲ್ರು ಅವರು, ಅವ್ರಿಗೆ ಬೇಕಾಗಿದ್ದವ್ರಿಗೆ ಹೇಳ್ತಾರೆ ಅವರು ಕುರ್ಚಿ ಹೊಂಟವ್ ನೋಡ್ರಿ ಪಟೇಲ್ ಅಂತ. ಅವ್ರ ಬದಲಿ ಎಲ್ಲರೂ ಗುಡಿಯಾಗ ಅವ್ರ ಮನೆ ಮುಂದೆ ಇಟ್ಕೋತಾರ್ರಿ ಅವ್ರು, ಅಷ್ಟೇ ಅವ್ರ ಅಭಿವೃದ್ಧಿ ಅಂದ್ರೆ ಜನಗಿಲ್ಲ. ಅಭಿವೃದ್ಧಿ ಕೆಲಸದ ಅಷ್ಟು ನಂಗೆ ಹಿಡಿಯಿಲ್ಲ ಸರ್. ಅವ್ರು ಬರೀ ಏನದಂದ್ರೆ ಪ್ರಧಾನ ಮಂತ್ರಿ ಒಂದು ಮೋದಿ ಅವ್ರದ್ದು ಗಾಳಿ ಇದಲ್ಲ, ಅದು ಗಾಳಿದಾಗೆ ಬಂದ್ರೆ ಹೊರತು ಅವ್ರೇನು ಅಷ್ಟೇನು ಕಾರ್ಯವೈಖರಿ ಬಂದಿಲ್ಲ ಅವ್ರು. ಅವ್ರ ಅಭಿವೃದ್ಧಿ ಕೆಲಸ ಏನದ ಬೀದರ್ ಜಿಲ್ಲೆದಾಗ ಒಂದು ಚೇರ್ ಒಂದು ಹಾಕ್ಸರ್ ಸರ್, ಎಲ್ಲ ತಾಲೂಕದಾಗ, ಎಲ್ಲ ಊರ್ದಾಗ, ಎಲ್ಲ ಗಾರ್ಡನ್ದಾಗ. ಅದಕ್ಕೆ ಬಿಟ್ಟು ಏನೂ ಇಲ್ಲ ಅಂತಂತ. ಒಂದು ಎಲೆಕ್ಷನ್ ಆಗ್ಮೇಲೆ 2-3 ಕಬ್ಬಿ ಬಂದ್ರೆ ಒಟ್ಟಿ ಏನೇ ಕೆಲಸ ಮಾಡ್ಯಾರ? ಏನು ಇಲ್ಲ, ಇವ ಬಿರಿ ಚಾಲು ಮಾಡ್ತಾನ ಹಿಡ್ಯಾರ ಒಟ್ಟಿ ಮಾಡಿಲ್ಲ. ಏನು ಮಾಡ್ಯಾರ? ಉದ್ಘಾಟನೆ ಮಾಡ್ಯಾರ, ಯಾವ ಚಾಲು ಮಾಡ್ತಾವ ಗೊತ್ತಾಗಲ್ಲ. ಇನ್ನು
ಅಂದ್ರೆ ಈಗ ಮುಂದೆ ಯಾರು ಆಯ್ಕೆ ಆದ್ರೆ ಚೆನ್ನಾಗಿ ಇಲ್ಲ ಕಾಂಗ್ರೆಸ್ ಆಯ್ಕೆ ಆದ್ರೆ ಚಲೋ. ಈಗ ಮೋದಿ ಆಶ್ವಾಸನೆ ಜನರಿಗೆ ಕೊಟ್ಟಿದ್ದು ಒಂದರ ಈಡೇರ್ಸನ್ನ ಹೇಳ್ರಿ. ಮೋದಿ ಸರ್ಕಾರ 10 ವರ್ಷ ನೋಡ್ತಿದ್ದೇವೆ ಸರ್, ಇವಾಗ ಮಾತಿನಲ್ಲಿ ಇದೆ ಕೃತಿಯಲ್ಲಿ ಅಷ್ಟು ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ ಸರ್. ಮತ್ತೆ ಅವ್ರಿಗೆ ಬದಲಾವಣೆ ಆಗ್ಬೇಕು ಮತ್ತೆಲ್ಲ, ಯಾಕಂದ್ರೆ ಒಂದೇ ಪಕ್ಷ ಒಂದೇ ಇದು ಆದ್ರಲ್ಲಿ ಏನಾಗ್ತದೆ ಮೊನೋಪಲಿ ಆಗ್ತದೆ ದೇಶದಾಗ. ಅದು ಒಂದು ಹಿಟ್ಲರ್ನ ಆಡಳಿತ ಆಗಂದ ಆಗ್ತದೆ ಸರ್. ಈಗ ಅವ್ರು ಮಾಡಿದ್ದೆ ಅವ್ರಿಗೆ ಯಾರು ಕ್ವಶನ್ ಮಾಡೋಂಥ ಇವತ್ತು ಅವ್ರಿಗೆ ಇರಲಿಲ್ಲ. ಅದಕ್ಕೆ ಬದಲಾವಣೆ ಆಗ್ಬೇಕಂತ ನಮ್ಮದು ನಮ್ಮ ಭಾಗದ ಎಲ್ಲರೂ ನಮ್ಮ ನಿರೀಕ್ಷೆ ಸರ್. ನಮ್ಮ ಈ ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಐದಾರು ಗ್ಯಾರಂಟಿ ಕೊಟ್ಟು ಇವತ್ತು ಬಡವರ ಅಭಿವೃದ್ಧಿಗೆ ಅವ್ರದ್ದು ಭಾಳಷ್ಟು ಕೊಡುಗೆ ಅದ. ಎಲ್ಲರೂ ಇವತ್ತು ಅದು ಭಾಳ ಉಪಯೋಗ ಆಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮಲ್ಲೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒಲವು ಇವತ್ತು ತೋರಿಸ್ತಾ ಇದೆ. ಈಗ ದೇಶದಾಗ ನೋಡ್ರಿ ಕಾಂಗ್ರೆಸ್ ಅಂದ್ರೆ ಈಗ 70-80 ವರ್ಷದಿಂದ ಈಗ ಏನದ ಹೋರಾಟ ಮಾಡಿ 100 ವರ್ಷದಿಂದ ಬಂದಿದ್ದ ಪಾರ್ಟಿ ಅದ. ಅವಾಗ ನಮ್ಮ ಬ್ರಿಟಿಷರ ಏನು ಹೋದರು, ಹೋಗಿದ ಮೇಲೆ ನಮ್ಮ ದೇಶದಾಗ ಏನೂ ಇದ್ದಿಲ್ಲ, ಯಾವುದೇ ರೋಡ್ ಇದ್ದಿಲ್ಲ, ನಳ ಇದ್ದಿದ್ದಿಲ್ಲ, ನೀರು ಇದ್ದಿಲ್ಲ, ಏನೂ ಇದ್ದಿಲ್ಲ. ಅಂದ್ರೆ ಇಲ್ಲಿ ತನಕ ಏನು ಮಾಡ್ಯಾರ 50-60 ವರ್ಷದಾಗ ಅಂದ್ರೆ ಭಾಳ ಕೆಲಸ ಆಗ್ಯದ. ಅಂದ್ರೆ ಬರ್ಬೇಕು ಮತ್ತೆ ಕಾಂಗ್ರೆಸ್ ಎಲ್ಲ ಚೇಂಜಸ್ ಆಗ್ಬೇಕು. ನಾವು ಬಸ್ ಮಾಡ್ಯದ, ಗೃಹಲಕ್ಷ್ಮಿ ಮಾಡ್ಯದ, ಅನ್ನಭಾಗ್ಯ ಯೋಜನೆ ಮಾಡ್ಯದ, ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರ್ಥಿ ನಿಧಿ ಅವೆಲ್ಲ ಅನೇಕ ಯೋಜನೆಗಳು ಹೆಣ್ಮಕ್ಕಳಿಗೋಸ್ಕರ ಎಲ್ಲ ಜಾರಿ ಮಾಡ್ಯದ ಸರ್. 5 ಯೋಜನೆ ಅವ್ರೇನು ಕೊಡ್ತೆ ಅಂದ್ರೆ ಅವರು ಗ್ಯಾರಂಟಿ ಯೋಜನೆ ಪೂರ ಮಾಡಿ ಸಕ್ಸಸ್ ಆಗ್ಯಾರ ಸರ್. ಮುಂದೆ ಬರುವಂಥದ್ದು ಚುನಾವಣೆಯಲ್ಲಿ ಅವ್ರನ್ನು ಮೇಲೆ ಸೆಂಟರ್ದಾಗೂ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷದವರೇ ಆಗ್ಬೇಕಂತಂದು ನಮ್ದು ಆಶ್ವಾದನೆ ಅದ. ಜೈರಿಂದೀಸನ್ ಕೊಟ್ಟಾನ ಎಲ್ಲ ಕೊರೋನಾ 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 ಬಂದದ ಅದು ಬಂದದ ಇದು ಬಂದ ಮನೆ ಕೊಲೇಕೇನ ಏನ್ ಮಾಡ್ಯಾನ? ಏನ್ ಮಾಡಿಲ್ಲ ಅವ್ರದಿನ ಏನ್ ಆಮದನಿ ಏನ್ ಆಮದನಿ ಆಗಿಲ್ಲ ನಮ್ಗ. ಅದ ಏನ್ ಮಾಡ್ಯಾನ ಹಿಂದೂ ಮಂದಿಗೆ ಈ ಹೊಲ ನೆಲ ಇದ್ದರಿಗೆ ಏನ್ ಮಾಡ್ಯಾನ ಗೋರ್ಗಾರ್ಗ ಏನ್ ಮಾಡಿಲ್ಲ. ಪ್ರಧಾನಮಂತ್ರಿ ಮುಂದೆ ಯಾರಾಯ್ತಾರೋ ಯಾರಿಲ್ಲ, ಯಾರಿಗೆ ಓಟ್ ಆಗಬೇಕು ಯಾರು ಗೆದ್ದು ಬರ್ತಾರೋ ಯಾರು ಆಯ್ತಾರೋ ಅದೇ ನಮಗೆ ಗೊತ್ತದ. BJP ಯಾಕೆ ಯಾಕಂತಂದ್ರೆ ಈಗ ಸ್ಥಳ ಅಂಬೇಡ್ ಸರ್ ಚಂದ ಮಾಡಿದ್ದು BJP ಕಡೆಯಿಂದೇ ಅಂತಾರ. ಅದು ಜನ ಎಲ್ಲ ಬದಲಾಯಿಸ್ತದೆ, ಅವ್ನು BJP ಹಾಕಲ್ರ ಅವ್ನಿಗೆ. ಈ ಸಲ BJP ಬರಲ್ಲ ಬರಲ್ಲ ಅವನಿಂದ ಬರಲ್ಲ, ಪಾರ್ಟಿ ಬರ್ತಿರ್ಬೇಕಾರೆ ಅವ ಬರಲ್ಲ. ಏನೇನು ಮಾಡಿಲ್ಲ, ಏನು ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ, ಅಭಿವೃದ್ಧಿ ಬಿಟ್ಟು ಈ ಕಡೆ ನೋಡ್ಲಕ್ಕೂ ಬರಲ್ಲ. ಯಾರು ಆಗ್ತಾವ ಯಾರು ನಮ್ಗೆ ತಿಳಿತದ ಗೊತ್ತಿಲ್ಲ ನಿಮ್ಗ? ಯಾವ ಸರ್ಕಾರ ಬರ್ಬೇಕು ಮತ್ತ ಕಾಂಗ್ರೆಸ್ BJP BJP ಅಂತ ನನಗ. ನೀವು ಯಾವ್ದು ಓಟ್ ಹಾಕರ್ ಮತ್ತ ಹೋಗ ಓಟ್ ಹಾಕಿ BJP ಹಾಕಿದ ನಮ್ ಪೋರ್ ಅದ್ರಾಗಿ ನರೇಂದ್ರ ಮೋದಿ. ನಾವು ಕಾಂಗ್ರೆಸ್ ಪಕ್ಷ ಗೆಂದ್ರೆ ಚಂದ ಅಂತೀವ್, ನಮ್ಗೆಲ್ಲ ಚಂದ ಸವಲತ್ ಕೊಟ್ಟ. ಈಗ ಯಾವ ಪಕ್ಷ ಇದ್ರ ಚಂದ ಅಂತೀರಿ? ಯಾವ ಪಕ್ಷದ ಓಟಿದಾರೆ ನಮ್ಗೆ ಕೆಲಸ ಬೇಕು. ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಜನತಾ ದಳ ಆಗ್ಲಿ ಯಾವಿ ಜನತಾ ದಳ ಯಾವಿ ಆಗ್ಲಿ ಅದ ಅಂದ್ರು ನಮ್ ಕೆಲ್ಸ ಬೇಕು, ಕೆಲ್ಸ ಆಗೋದು ಏನಿಲ್ಲ. BJP ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತೀವಿ ಸರ್. ಯಾವ ಕಾರಣಕ್ಕೆ ಕಾಂಗ್ರೆಸ್ ಬಡವರು ಬಂದದ? ಬಡವರಿಗಾಗಿ ದುಡಿದ ಕಾಂಗ್ರೆಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.